ವಿಶೇಷವಾಗಿ ಕಾವೇರಿ ನದಿಗೆ ಅದರ ಉಪನದಿಗಳಿಗೆ ಜೊತೆಗೆ ಹೇಮಾವತಿ ಶಿಂಷಾ ಸುವರ್ಣಾವತಿ ಲಕ್ಷ್ಮಣ ತೀರ್ಥ ಇತರೆ ನದಿಗಳಿಗೆ ನೀರಾವರಿ ಯೋಜನೆಗಳ ತಂದು ರೈತರಿಗೆ ಹೆಚ್ಚು ಹೆಚ್ಚು ವಿಶೇಷವಾಗಿ ಗೌರವವನ್ನು ಕೊಟ್ಟರು, ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹ ಕೊಟ್ಟರು, ಕೈಗಾರಿಕೆಗೆ ಪ್ರೋತ್ಸಾಹ ಕೊಟ್ಟರು, ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಟಿಪ್ಪು ಸುಲ್ತಾನ್ ರವರು ನಿಜಕ್ಕೂ ಅಜರಾಮರವಾಗಿದ್ದಾರೆ. ಶೃಂಗೇರಿ ದೇವಸ್ಥಾನಕ್ಕೆ, ಕಳಲೆ ಲಕ್ಷ್ಮೀಕಾಂತ ದೇವಾಲಯಕ್ಕೆ, ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯಕ್ಕೆ, ಚಾಮುಂಡೇಶ್ವರಿ ದೇವಾಲಯಕ್ಕೆ, ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ನರಸಿಂಹ ದೇವಾಲಯಗಳಿಗೆ ಅನೇಕ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಬಹಳ ಪ್ರಮುಖವಾದಂತಹ ಕೊಡುಗೆಗಳನ್ನು ಕೊಟ್ಟು ಕರ್ನಾಟಕವನ್ನ ಆಧುನಿಕ ಕರ್ನಾಟಕವನ್ನಾಗಿ ನಿರ್ಮಾಣ ಮಾಡಿದಂತಹ ಟಿಪ್ಪು ಸುಲ್ತಾನ್ ರವರು ನಿಜಕ್ಕೂ ಕರ್ನಾಟಕದ ಇತಿಹಾಸದಲ್ಲಿ ಮರೆಯದ ಮಾಣಿಕ್ಯವಾಗಿ ಎಂದೆಂದೂ ಎಲ್ಲರ ಹೃದಯದಲ್ಲಿ ಅಂತಕ್ಕಂತಹ ಮಾತುಗಳಿಗೆ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ನಮಿಸುತ್ತಾ ನಾನು ಮುಂದಿನ ಮಾತುಗಳಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಉದ್ದೇಶಿ ಮಾತಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನದಿನ ಗಿರುಗಾನಿ ರೈತನಿ ದಯವಿಟ್ಟು ಗಲಾಟೆ ಮಾಡಬೇಡಿ, ಕೂಗೋಬೇಡಿ, ದಯವಿಟ್ಟು ಭಾಷಣ ಮಾಡುವಾಗ ಶಿಲೆವರೆಯ ಸಂಸ್ಕೃತಿಯನ್ನು ಬಿಡಿ. ದಯವಿಟ್ಟು ಅಸ್ಸಲಾಮು ಅಲೈಕುಮ್ ರಹ್ಮತುಲ್ಲಾಹಿ ವಬರಕಾತುಹ. ಅಲ್ಲಾ ರಬ್ಬುಲ್ ಇಜ್ಜತ್ ಕಾ ಶುಕ್ರ ಎಹ್ಸಾನ್ ಹೈ ಕಿ ಆಜ್ ಹಮ್ ಲೋಗ್ ಯಹಾನ್ ಜಮಾ ಹುವೆ ಹೈ ಔರ್ ಹಮಾರೆ ಟಿಪ್ಪು ಸುಲ್ತಾನ್ ರಹ್ಮತುಲ್ಲಾಹ ಅಲೈಹ್ ಕಾ ಪೈದಾಯಿಶ್ ದಿನ ಮನಾ ರಹೇ ಹೈ. ಯೇ ಬಾತ್ ಬಹುತ್ ಸೇ ಲೋಗ್ ಜಾನ್ತೆ ನಹೀ, ಟಿಪ್ಪು ಸುಲ್ತಾನ್ ಸಿರ್ಫ್ ಏಕ್ ಬಾದಶಾ ನಹೀ ಬಲ್ಕಿ ವಲಿ ಕೇ ಹೈಸಿಯತ್ ಸೇ ಹಮ್ ಲೋಗ್ ಉನ್ಕಿ ಇಜ್ಜತ್ ಕರ್ತೆ ಹೈ, ವಲಿ ಕಿ ಹೈಸಿಯತ್ ಸೇ ಹಮ್ ಲೋಗ್ ಉನ್ಕೋ ಜಾನ್ತೆ ಹೈ. ಅಭಿ ಟಿಪ್ಪು ಸುಲ್ತಾನ್ ಕೆ ಬಾರೆ ಮೇ ಬಹುತ್ ಕುಚ್ ಲೋಗ್ ಕಹನೆ ವಾಲೆ ಹೈ, ಉನ್ಸೆ ಆಪ್ ಸುನ್ ಸಕ್ತೆ ಹೈ, ಫಿರ್ ಭಿ ದೋ ಬಾತ್ ಮೇ ಕಹನಾ ಚಾಹತಾ ಹೂಂ. ಆಜ್ ಕೆ ಜಮಾನೆ ಮೇ ಉನ್ಕೆ ಖಿಲಾಫ್ ಬಹುತ್ ಸಾರೆ ಬಾತೆ ಕಹ ರಹೆ ಹೈ, ಯೇ ಹಮಾರೆ ಲಿಯೆ ಬರ್ದಾಶ್ತ್ ಕೆ ಬಾಹರ್ ಹೈ, ಫಿರ್ ಭಿ ಹಮ್ ಉನ್ ಲೋಗೋ ಕೆ ಬಾತೆ ಸುನ್ತೆ ಆ ರಹೆ ಹೈ, ಉನ್ಕೊ ಸಹಿ ತರೀಕೆ ಸೆ ಉಸ್ಕಾ ಜವಾಬ್ ದೇನಾ ಹಮೆ ಚಾಹಿಯೆ. ಇಸ್ ಪ್ರೋಗ್ರಾಮ್ ಶುರು ದೋ ಸಾಲ ಪಹಲೆ ಹುವಾ, ಮೈ ಹುಕೂಮತ್ ಕಾ ಶುಕ್ರ ಗುಜಾರ್ ಹೂಂ, ಖಾಸ್ ಕರ್ ಸಿದ್ದರಾಮಯ್ಯ ಜೀ ಕಾ ಬಹುತ್ ಸಿದ್ದರಾಮಯ್ಯ ಜೀ ನೇ ಕಿಸಿ ಕಿ ಬಾತ್ ನಹಿ ಮಾನಿ, ಬಹುತ್ ಸಾರೆ ಅಪೋಸ್ ಕಿಯೇ ಇಸ್ ಪ್ರೋಗ್ರಾಮ್ ಕೆ ಲಿಯೆ, ದೋ ಸಾಲ ಸೆ ಉನ್ಕೊ ತಕ್ಲೀಫ್ ದೇ ರಹೆ ಹೈ, ಬಹುತ್ ಸಾರೆ ಪ್ರೊಟೆಸ್ಟ್ ಭಿ ಕರ್ ರಹೆ ಹೈ, ಲೇಕಿನ್ ಫಿರ್ ಭಿ ವೋ ಏಕ್ ಬಾತ್ ಪೆ ಅಡೆ ರಹೆ, ಸೆಕ್ಯುಲರ್ ಬನ್ ಕೆ ರಹೆ, ತೋ ಯೇ ಬಹುತ್ ಬಡಿ ಬಾತ್ ಹೈ, ಮುಸಲ್ಮಾನೋ ಕಾ ಸಾಥ್ ದಿಯಾ, ಮುಸಲ್ಮಾನೋ ಕೆ ಇಜ್ಜತ್ ರಖಿ, ಉನ್ಕಾ ಶುಕ್ರಿಯಾ ಅದಾ ಫಿರ್ ಸೆ ಮೈ ಏಕ್ ಬಾರ್ ಕರ್ನಾ ಚಾಹತಾ ಹೂಂ. ಪರ್ ಸಾಹಬ್ ಕಾ ಭಿ ಮೈ ಶುಕ್ರ ಗುಜಾರ್ ಹೂಂ ಕಿ ಇನ್ಹೋನೆ ಭಿ ಯೇ ಟಿಪ್ಪು ಸುಲ್ತಾನ್ ಕೆ ಜಶ್ನ್ ಮನಾನೆ ಕೆ ಲಿಯೆ ಹಮೇ ಬಹುತ್ ಸಾಥ್ ದಿಯಾ. ಪಹಲಿ ಬಾರ್ ಟಿಪ್ಪು ಸುಲ್ತಾನ್ ಕಾ ಪ್ರೋಗ್ರಾಮ್ ಜೊ ಹುವಾ ರಂಗ ಮಂದಿರ ಮೇ ಹುವಾ ಥಾ ಸಬ್ ಆಪ್ ಲೋಗ್ ಜಾನ್ತೆ ಹೈ, ದೂಸರಿ ಮರ್ತಬಾ ಬಾರಿಶ್ ಕಿ ವಜಾ ಸೆ ರಂಗ ಮಂದಿರ ಮೇ ನಹಿ ಅಲಮಿನ್ ಮೇ ಕಿಯಾ ಗಯಾ, ಅಲ್ಲಾ ಕೆ ಫಜ್ಲೋ ಕರಮ್ ಸೆ ದೋನೋ ಹಮಾರೆ ಪ್ರೋಗ್ರಾಮ್ ಕಾಮಯಾಬ್ ರಹೆ, ಇಸ್ ಬಾರ್ ಭಿ ಅಲ್ಲಾ ಕಾ ಕರಮ್ ಹೈ, ಡಿ ಸಿ ಸಾಹೇಬಾ ಔರ್ ಮೈ ಎಸ್ ಪಿ ಸಾಹೇಬಾ ಕಾ ಖಾಸ್ ಕರ್ ಶುಕ್ರ ಗುಜಾರ್ ಹೂಂ, ಉನ್ಹೋನೆ ಇಸ್ ಪ್ರೋಗ್ರಾಮ್ ಕೆ ಲಿಯೆ
141 सेक्शन रहने के बावजूद भी हमें यहाँ इकट्ठा होने की इजाजत दी है, ये बहुत बड़ी बात है। मैं उनका फिर से शुक्रिया अदा करता हूँ। अस्सलाम वालेकुम रहमतुल्लाहि बरकातहू। कार्यक्रम उद्देश्य श्री जमीर पाशा अंजुमान अध्यक्ष दबिटू तमेल जोर चप्पल के धन्यवाद अर्पण मतोर्व मुख्य अतिथि आगिव के निजी मंत्री कार्यक्रम उद्देश्य विनती ಎಲ್ಲರಿಗೂ ನಮಸ್ಕಾರ। ಈ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಸಿಒ ಮತ್ತು ಎಸ್ಪಿ ಮೇಡಂ ಹಾಗೂ ನಮ್ಮ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಅಂಜುಮನ ಅಧ್ಯಕ್ಷರಾದ ಸನ್ಮಾನ್ಯ ಜಮೀರ್ ಪಾಷಾ ಅವರು, ನಮ್ಮ ಕೆಡಿಎಸ್ ಎಸ್ಪಿ ಮತ್ತು ಅನೇಕ ಜನ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ। ಎಲ್ಲ ಸಂಸದರುಗಳು ಎಲ್ಲ ಬಂದಿದ್ದಾರೆ, ಎಲ್ಲ ವರ್ಗದ ಜನ ಅಲ್ಲಿ ಸೇರಿದ್ದಾರೆ। ಅವ್ರಿಗೆಲ್ಲ ನಮ್ಮನ್ನು ಹೇಳ್ತಾ ತಮಗೆಲ್ಲ ಗೊತ್ತಿರೋದ್ರಿಂದ ಈ ವಿಷಯ ಹೇಳಕ್ಕೆ ನಾನು ಪಾಲಿಸ್ತಾ ಇದ್ದೀನಿ। ಯಾಕಂದರೆ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಒಂದು ವಜ್ರ ಮಡಿದಂತಹ ಕಾರ್ಯಕ್ರಮ ಆಗಿದೆ। ಯಾಕಂದರೆ ಒಂದು ವಿಶಾಲದ ಕಾರ್ಯಕ್ರಮ ಇಲ್ಲಿ ಒಂದು ಅರ್ಪಿಸಿದ್ದೀರ। ನಮ್ಮ 8 ದಿವಸದಿಂದ ಜಿಲ್ಲಾ ಅಧಿಕಾರಿಗಳು ಮತ್ತು ಎಸ್ ಪಿ ಅವರು ಏನು ಇದಕ್ಕೆ ಮೀಟಿಂಗ್ಗಳಿಟ್ಟು ಎಂತ ಮಾತಾಡಿ ಎಲ್ಲರಿಗೆ ಸಂದೇಶ ಮಾಡಿ ಏನೇನು ಮಾಡಿದಾಗಿದೆ। ಕೋಲಾರ ನಗರದಲ್ಲಿ ಅಂತಹ ವಾತಾವರಣ ಇಲ್ಲ, ಯಾಕಂದ್ರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರೋದ್ರಿಂದ ಟಿಪ್ಪು ಜಯಂತಿ ಮಾಡಿದ್ರೆ ಎಲ್ಲ ಬೇರೆ ಕ್ಯಾಪ್ಷನ್ ಇದು ಮಾಡ್ತಾರಂತ। ಇವತ್ತೇ ಒಂದು ದಿವಸ, ಇವತ್ತಿಂದ ದಿವಸದ ಒಂದು ಮಾತು ಹೇಳ್ತೀನಿ। ಇಲ್ಲಿಂದ ನಾನು ಈ ಮಸೀದಿಯಿಂದ ಹೊರಟ ಮೇಲೆ ಅಲ್ಲಿ ಕಟಾರಿಪಳ್ಳೆ ಮತ್ತು ಗೋರಿಪೇಟ್ ಅಂತಲ್ಲಿದೆ, ಅಲ್ಲಿ ಎರಡು ಮಸೀದಿಯವರು ಒಂದು ಏರ್ಪಾಟ್ ಕಾರ್ಯಕ್ರಮ ಮಾಡಿದ್ರು। ಅಲ್ಲಿ ನಮ್ಮ ಮೈನಾರಿಟಿ ಜನಸಂಖ್ಯೆ ಕಡಿಮೆ ಇರೋದು, ಆದ್ರಿಂದ ನನಗೆ ಅಲ್ಲಿ ಕರೆದಿದ್ರು। ಒಬ್ಬರೇ ಒಬ್ರು ಯಾರೋ ಅಲ್ಲಿ ಅರೇಂಜ್ ಮಾಡಿ, ಪೊಲೀಸ್ ಅವರು ಇಲ್ಲ ಮತ್ತೆ ಯಾವುದೋ ಇಲ್ಲ, ಅಲ್ಲಿ ಹೋಗಿದ್ರೆ ಎಲ್ಲ ಅಲ್ಲಿ ಕುರುಬರು ಸಮಾಜದವರು, ಗಾಣಿಕರ್ ಸಮಾಜದವರು ಮತ್ತು ಇತರು ಬ್ರಾಹ್ಮಿನ್ಸ್ ಮತ್ತು ಆ ವಯಸ್ಸು ಇರೋ ಜಾಗದಲ್ಲಿ ಅಲ್ಲಿ ಹೋಗಿ ನಾನು ಟಿಪ್ಪು ಸುಲ್ತಾನು ಮತ್ತು ಕನ್ನಡ ರಾಜ್ಯೋತ್ಸವದ ಧ್ವಜ ಆರಿಸಿ ಅಲ್ಲಿ ಬಂದ್ರೆ ಯಾರು ಟಿಕೆಟ್ ಬಿಟ್ಟಿಲ್ಲ। ಇಂತ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಒಂದಾಗಿರ್ಬೇಕು। ಹೇಳೋರು ಹೇಳ್ತಾರೆ, ಅನೇಕ ಜನ ಯಾರ್ಯಾರ ಬಗ್ಗೆನೂ ಹೇಳ್ತಾರೆ, ನಮ್ಮ ಬಗ್ಗೆನೂ ಹೇಳ್ತಾರೆ, ನಿಮ್ ಬಗ್ಗೆನೂ ಹೇಳ್ತಾರೆ, ಕೆಲವು ಪರ ಹೇಳ್ತಾರೆ, ಕೆಲವು ವಿರೋಧಾಗಿ ಹೇಳ್ತಾರೆ, ಅದಕ್ಕೆಲ್ಲ ನಾವು ಇದ್ ಮಾಡ್ಕೊಂಡು ಹೋಗ್ಬಾರ್ದು। ಯಾಕಂದ್ರೆ ಟಿಪ್ಪು ಸುಲ್ತಾನ್ ಒಂದು ಹುಲಿ ಅಂತ ಹೇಳಿ ಇರೋದು ಶೇರ್, ಟಿಪ್ಪು ಸುಲ್ತಾನ್ ಶೇರ್ ಹುಲ್ಗೆ ಜಿಂದಗಿ ಮೇಲೆ ಚಲೋ ಪಾಕ್ ಬರ್ಕೊಂಡ್ ಮನೆಗೆ ಶಹೀದ್ ಹುವೆ ಅವರು ಮಾಫ್ ಕರ್ನ ಶಹೀದ್ ಹುವೆ ಜಂಗೆ ಮೈದಾನ ಮೇಲೆ ಕಹಾ ಶೇರ್ ಕಿ ಏಕ ದಿನ ಕಿ ಗೀದಲ್ ಕಿ ಸಂಸಾರ ಜಿಂದಗಿ ಸೆ ಶೇರ್ ಕಿ ಏಕ ದಿನ ಕಿ ಜಿಂದಗಿ ಇಸ್ಲಿಯೆ ಮೈ ದೋ ಬಾತೇ ಆಪ್ಕೊ ಉರ್ದು ಮೇ ಭಿ ಕಹಿ ದೇನಾ ಚಾಹತಾ ಹೂಂ, ಯಹಾಂ ಪ್ರೆಸ್ ವಾಲೇ ಭಿ ಬೈಠೆ ಹೈ ಉನ್ಸೆ ಭಿ ಮೈ ಅನುಮತಿ ಲೇತಾ ಹೂಂ, ಕ್ಯೂಂಕಿ ಯಹಾಂ ಬಹುತ್ ಸಾರೇ ಲೋಗ್ ಯಹಾಂ ಉರ್ದು ಮೇ ಹೀ ಮೈ ಹಿಂದಿ ಮೇ ಭಿ ಬಾತ್ ಕರ್ನಾ ಚಾಹತಾ ಹೂಂ, ಕ್ಯೂಂಕಿ ಆಪ್ ಸಬ್ಕೊ ಚಾಹಿಯೆ ಕಿ ಯೆ ಮುಲ್ಕ್ ಹಮಾರಾ ಹೈ, ಕರ್ನಾಟಕ ರಾಜ್ಯ ಮೇ ಹಮ್ ರಹತೇ ಹೀ, ಇಸ್ ಮುಲ್ಕ್ ಮೇ ಜಬ್ ಹಮ್ ರಹತೇ ಹೀ ತೋ ಇಸ್ಕೆ ಮುಲ್ಕ್ ಕೆ ಪಾಲನ್ ಕರ್ನಾ ಹೈ, ಹಮ್ ಉಸ್ಕೆ ಕೈದೋ ಪೆ ಚಲ್ನಾ ಹೈ, ಹಮ್ ಚಲ್ ರಹೇ ಹೈ, ಫಿರ್ ಭಿ ಹಮೇ ಲೋಗ್ ಸಿರ್ಫ ಮೈ ಯಹಾಂ ಸ್ಟೇಜ್ ಪರ್ ನಹೀ ಕರ್ನಾ ಚಾಹತಾ, ಕುಚ್ ಸಿಯಾಸಿ ವಜೂದ್ ಕೆ ಬಿನಾ ಪರ್ ಲೋಗೋ ಕೋ ಬಹಕಾಯಾ ಜಾ ರಹಾ ಹೈ। आज मैं अभी टीवी देखता रहा हूँ, पूरे चैनल खड़ा चैनल देखता आ रहा हूँ, ये कई जगह भी इतनी जगह भी क्यों का प्रोग्राम हो रहा है,
बेंगलुरु में सरदार नगर में बहुत ही बड़ा प्रशासन भी काढ़ा गया, कहीं भी एक पत्थर नहीं डाला गया, कुछ नहीं हुआ। लेकिन जैसा कि आप जानते हैं कि लास्ट ईयर जो पिछले बरस में वहां पर हमारा एलमिन ग्राउंड में मनाया गया था, इसलिए हमारे जिला यल्ला हमारे डिस्ट्रिक्ट के डीसी साहब और एसपी साहब ने कहा कि इस बार इसको यहां पर कर दें, उसके बाद छूटेंगे क्योंकि वक्त बहुत कम है। लेकिन उसके बावजूद भी उन्होंने यहां पर दिया है। रंगमंगला एक ऐसी चीज है कि जहां हर समाज के लोग रहते हैं, इसलिए हम चाहते थे कि हम दूसरे समाजों से पिछड़ के ना रहे, हमको भी इसमें मुल्क में रहने का है, हम भी इस कोलार में रहना है, कर्नाटक में रहना है, जमीन में पैदा हुए जमीन में मरना है। टिप्पू सुल्तान की जगह है यहाँ। आप लोग सब जानते हैं कि टिप्पू सुल्तान के दादा और दादी सैदानी भी यहाँ पर मथुआ नहीं, और यहाँ भी एक बार जंग होने का फैसला भी था। आप सबको जानकर खुशी हुई होगी कि टिप्पू सुल्तान का नाम यहाँ ही नहीं, ब्रिटिश के हर घर में जाया जाता था। अगर कभी बच्चा सोता नहीं था तो उस जमाने में एक बात कही जाती थी कि बच्चे सोजा नहीं तो टिप्पू आ जाएंगे। इस तरह का माहौल था। जितना बड़ा आदमी ऊपर जाता है उसको उतना बड़ा अपोजिशन यानी के खिलाफ होते ही आप भी देख सकते हैं। तो ये अच्छा रहा तो उसको आंख नहीं भाती, इसलिए मैं आपसे